ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕರೋಲಿ ತಳಿಗಳು ಊಟನ, ಅಂದರೆ ನಮ್ಮ ಕಡೆ ಭಾಗದವಲ್ಲ ಆ ಕಡೆದು, ಅಂದರೆ ನೀವು ನೋಡ್ತಾ ಇರ್ಬೋದು ಸೇಮ್ ಬೀಟಲ್ ಟೈಪ್ ಕಾಣ್ತಾ ಇದೆ. ಅಂದರೆ ಇದು ಕರೋಲಿ ಬ್ರೀಡ್. ಅಂದರೆ ಇದು ಬೀಟಲಲ್ಲಿ ಹೆಂಗೆ ಬರುತ್ತೆ ಅಲ್ಲ, ಬೀಟಲ್ ಆ ಥರ ಬೇರೆ ಬೇರೆ ಟೈಪ್ ಹೆಂಗೆ ಬರುತ್ತಲ್ಲ ಅದೇ ಥರ ಕರೋಲಿ ಬ್ರೀಡ್ ಇದನ್ನು. ಇದೇನಂತಂದರೆ ನಮ್ಮ ನಾಕಿ ಮೇಟೆ ಇರುತ್ತಲ್ಲ, ಮೇಕೆ ಇರುತ್ತಲ್ಲ, ಸೊ ಅದ್ರ ಜೊತೆ ಏನಂತಂದರೆ ಕ್ರಾಸಿಂಗ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಆಮೇಲೆ ಅತಿ ಬೇಗ ಬೆಳವಣಿಗೆ ಆಗುತ್ತೆ ಕರೋಲಿ ತಳಿ ಅಂದರೆ. ಸೊ ನೀವು ಏನಂತಂದರೆ ಸಾಕಣೆ ಮಾಡೋಕೆ ಒಂದು ಉತ್ತಮ ಅಂತ ಹೇಳ್ತೀನಿ ನಾನು ನಮ್ಮ ನಾಟಿ ಮೇಕೆ ಜೊತೆಗೆ. ಸೊ ಮತ್ತೊಂದು ಏನಬೇಕಂತಂದರೆ ಇದು ಕರೋಲಿ ಬ್ರೀಡ್ ಏನಂತಂದರೆ ನಿಮ್ಗೆ ಡೈರೆಕ್ಟಾಗಿ ಅಲ್ಲಿಂದ ಉತ್ತರ ಪ್ರದೇಶದಿಂದನೇ ಕಳಿಸ್ಕೊಡ್ತಾರೆ ನಿಮಗೆ, ಅಂದರೆ ಟ್ರಾನ್ಸ್ಪೋರ್ಟ್ ಅಲ್ಲಿಂದನೇ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅದರದ್ದು. ಸೊ ಹೋಲ್ಸೇಲ್ ದರದಲ್ಲೇ ಇದಾವೆ ಹುಟ್ರನ ಎಲ್ಲನೂ ಮಾರಾಟಕ್ಕೆ ಕರೋಲಿ ಹುಟ್ರನ, ಅಂದರೆ ಹೋಲ್ಸೇಲ್ ದರದಲ್ಲೇ ಕೊಡ್ತಾರೆ. ಅಂದರೆ ಇದು ಯಾವ ಥರ ಅಂತಂದರೆ ಕರೋಲಿ ಒಂದೇ ಇಲ್ಲ, ಇದು ಕರೋಲಿ ಇದೆ ಅವ್ರ ಹತ್ರ, ಆಮೇಲೆ ಜಮುನಾಪುರಿ ಇದೆ, ಆಮೇಲೆ ಬಾರ್ಬರಿ ಇದೆ, ಮೂರು ತಳಿ ಇದಾವೆ ಸದ್ಯಕ್ಕೆ ಮಾರಾಟಕ್ಕೆ ಅವ್ರ ಹತ್ರ ಹೋಲ್ಸೇಲ್ ದರದಲ್ಲಿ. ಹೋಲ್ಸೇಲ್ ಅಂದರೆ ಯಾವ ಥರ ಅಂತಂದರೆ, ಸೊ ಉತ್ತರ ಪ್ರದೇಶ ಅಂದರೆ ಮಥುರಾಲಿಂದನೇ ಕಳಿಸ್ಕೊಡ್ತಾರೆ ನಿಮಗೆ ಅಲ್ಲಿಂದ. ಅಲ್ಲಿಂದ ಇಲ್ಲಿ ಯಾವ ಥರ ನೀವು ಯಾವ ಥರ ತರಿಸ್ಕೋಬೇಕು ಅಂತಂತಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ, ಹೋಲ್ಸೇಲ್ ರೇಟ್ ಏನಂಬೋದು ನಿಮ್ಗೆ ಕಾಲ್ ಮಾಡಿದ ಮೇಲೆ ಹೇಳ್ತಾರೆ ಅವರು. ಸೊ ಮಾತಾಡ್ಕೊಳ್ಳಿ. ಅಲ್ಲಿ ಏನಂತಂದರೆ ಒಂದು ನಿಮಗೆ ಎರಡು ಹತ್ತು ಐದು ಬೇಕಂದರೆ ಕಳಿಸ್ಕೊಡಲ್ಲ ಅವರು ಅದನ್ನು, ನಿಮಗೆ ಏನಂತಂದರೆ ಇಪ್ಪತ್ತೈದು ಮೂವತ್ತರ ಮೇಲೆ ಇದ್ದರೆ ಕಳಿಸ್ಕೊಡ್ತಾರೆ. ಸೊ ಇಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ಡೀಲರ್ಸ್ಗಳು ಇರ್ತಾರೆ, ಅಂದರೆ ಈಗ ನೀವು ಐದು ಹತ್ತು ಬೇಕಾಗಿತ್ತಂದರೆ ಈಗ ರಾಜಸ್ಥಾನಕ್ಕಾಗಲಿ ಪಂಜಾಬ್ಗಾಗಲಿ ಯು ಪಿಗಾಗಿ ಹೋಗಿ ತರೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಏನಂತಂತಂದರೆ ಡೀಲರ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ, ಅಂದರೆ ಕರ್ನಾಟಕದಲ್ಲಿ ಇರೋ ಡೀಲರ್ಸ್ಗಳಿಂದ ತರಿಸ್ಕೊತಾರೆ. ಅಂದರೆ ಸೊ ಡೀಲರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಈಗ ನೀವೇನು ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಅಂದರೆ ಮಥುರಾ ಆಗಲಿ, ಸೊ ಬೇರೆ ಬೇರೆ ಸ್ಟೇಟ್ಲಿಂದ ಅಲ್ಲಿಂದ ಅವ್ರು ತರಿಸ್ಕೊತಾರೆ, ಅಂದರೆ 35-40 ತಮ್ಮ ಕಡೆ ಕರ್ನಾಟಕ ತರಿಸ್ಕೊಂಡು ಅಲ್ಲಿಂದ ಸೊ ಫಾರ್ಮ್ಗಳಿಗೆಲ್ಲ ಮಾರಾಟ ಮಾಡ್ತಾರೆ. ಸೊ ಅದೇ ಥರ ನಾನು ಹೇಳ್ತಾ ಇರೋದು, ನೀವು ಏನಾದರೂ ಡೀಲರ್ಸ್ಗಳಿಗೆ ಇದು ಅನುಕೂಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ 35-40 ನಿಮ್ಗೆ ಹೋಲ್ಸೇಲ್ ದರದಲ್ಲಿ ಕರ್ನಾಟಕ ತರಿಸ್ಕೊಂಡ್ರಿ ಅಂತಂದರೆ ಇಲ್ಲಿ ಏನಂತಂದರೆ ಕರ್ನಾಟಕದಲ್ಲಿ ನಿಮ್ಗೆ ಯಾವುದು ಫಾರ್ಮ್ಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಮಾರಾಟ ಮಾಡ್ಬೋದು. ಈಗ ಸಾಕಾಣಿಕೆ ಮಾಡೋರು ನೀವು ಡೈರೆಕ್ಟಾಗಿ ಮಥುರಾಲಿಂದ ಯು ಪಿಲಿಂದ ತರಿಸ್ಕೊಳೋಕ್ಕಾಗಲ್ಲ, ಅದು ನನಗೆ ಗೊತ್ತು, ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನಂತಂದರೆ ಏನಾದರೂ ಡೀಲರ್ಸ್ಗಳಿಗೆ ಹೋಲ್ಸೇಲ್ ದರದಲ್ಲಿ ಸೊ ಬೇರೆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ, ಅವ್ರ ನಂಬರ್ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಇಮ್ರಾನ್ ಅಂತೇಳಿ ಅವ್ರ ಹೆಸರು. ಬಟ್ ಹಿಂದಿಯಲ್ಲಿ ಮಾತಾಡ್ತಾರೆ ಅವರು ಕನ್ನಡ, ಯಾಕಂದರೆ ಅವರು ಆ ಕಡೆ ಸ್ಟೇಟ್ ಅಲ್ಲ, ಸೊ ಕನ್ನಡ ಬರಲ್ಲ ಅವರಿಗೆ, ಹಿಂದಿಯಲ್ಲಿ ಮಾತಾಡ್ಕೊಳ್ಳಿ. 35-40 ಬೇಕು ಅಂತಂದರೆ ಜಮುನಾಪುರಿ ಇದಾವೆ, ಕರೋಲಿ ಇದೆ, ಆಮೇಲೆ ಬಾರ್ಬರಿ ತಳಿ ಇದಾವೆ. ಸೊ ನೀವು ಕರ್ನಾಟಕ ಅಂದರೆ ಇದು ಏನಂತಂದರೆ ಡೀಲರ್ಗಳಾಗಿ ನಾವು ಮಾಡೋದನ್ನು ಒಂದು ಉತ್ತಮ, ಅಂದರೆ ಬರೀ ಸಾಕಾಣಿಕೆ ಮಾಡಿ ನಾವು ಲಾಭ ತೊಗೊಳ್ತೀವಿ ಅನ್ನೋದಕ್ಕಿಂತ ಡೀಲರ್ಗಳಾಗಿ ಲಾಭ ತೊಗೊಳೋದನ್ನು ತುಂಬ ಪ್ರಾಫಿಟ್ ಇದೆ ಅಲ್ಲಿ. ಯಾಕಂತಂದರೆ ಡೀಲರ್ಗಳು ಏನು ಮಾಡ್ತಾರೆ ಅಂತಂದರೆ ಅಲ್ಲಿಂದನೇ, ಸೊ ಈಗ ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅವ್ರ ಕಡೆಯಿಂದ ತರಿಸ್ಕೊಳ್ಳಿ, ತರಿಸ್ಕೊಂಡು ಏನಂತಂದರೆ ಕರ್ನಾಟಕದಲ್ಲಿ ಅವ್ರ ಹೋಲ್ಸೇಲಿಂದ ನೀವು ತರಿಸ್ಕೊಂಡು ಸೊ ಸ್ವಲ್ಪ ಒಂದು ಪ್ರಾಫಿಟ್ ಹೆಚ್ಚಿಗಾಗುವಷ್ಟು ನಿಮ್ಮ ಒಂದು ಮಾರ್ಜಿನ್ ಇಟ್ಕೊಂಡ್ಗೇಸಿ ನೀವು ಕರ್ನಾಟಕದಲ್ಲಿ ಮಾರಾಟ ಮಾಡ್ಬೋದು. ಯಾಕಂತಂದರೆ 5-10 ಬೇಕಂತಂದರೆ ಅಲ್ಲಿಂದ ತರಿಸ್ಕೊಳೋಕ್ಕಾಗಲ್ಲ ಸಾಕಾಣಿಕೆ ಮಾಡೋರಿಗೆ. ಸೊ ಡೀಲರ್ಸ್ಗಳು ಏನು ಮಾಡ್ತಾರೆ 35-40 ತರಿಸ್ಕೊಂಡ್ಗೇಸಿ ಸಾಕಾಣಿಕೆ ಅವರು ಮಾರಾಟ ಮಾಡ್ತಾರೆ. ಸೊ ಅವ್ರ ನಂಬರ್ ಕೊಟ್ಟಿದ್ದೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಗೇಸಿ ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಸೊ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.